ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಂಕರಗೌಡ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಪಪ್ ರೌಂಡ್ಗೆ ಯಾರೆಲ್ಲ ಎಲಿಜಿಬಲ್ ಮಾಪಪ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಮಾಪಪ್ ರೌಂಡ್ ಆಫ್ಲೈನಲ್ಲಿ ನಡೆಯುತ್ತಾ ಅಥವಾ ಆನ್ಲೈನಲ್ಲಿ ನಡೆಯುತ್ತಾ ಎಲ್ಲ ಕ್ಲಾರಿಫಿಕೇಶನ್ಗಾಗಿ ಈ ಒಂದು ವಿಡಿಯೋ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲೇ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಾದಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಮೊದಲಿಗೆ ಎಲಿಜಿಬಿಲಿಟಿ ಫಾರ್ ಮಾಪಪ್ ರೌಂಡ್ ಮಾಪಪ್ ರೌಂಡ್ಗೆ ಎಲಿಜಿಬಿಲಿಟಿ ನೋಡೋದಾದರೆ ಈಗ ಆಲ್ರೆಡಿ ಕೆ ಇ ಅವರು ಅಫಿಷಿಯಲಿ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಆಯಿತಾ ಎಲಿಜಿಬಿಲಿಟಿ ಫಾರ್ ದ ಮಾಪಪ್ ರೌಂಡ್ ಇಸ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್ ಇನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ದೋಸ್ ಕ್ಯಾಂಡಿಡೇಟ್ಸ್ ಓನ್ಲಿ ಎಲಿಜಿಬಲ್ ಇನ್ ದಿ ಮಾಪಪ್ ರೌಂಡ್ ಅರ್ಥ ಆಗ್ತಾ ಇದೆಯಾ ಯಾರೆಲ್ಲ ಅಭ್ಯರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಫಸ್ಟ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತ ಕರಿತೀವಿ ಆ ಕ್ಯಾಶುವಲ್ ವೇಕೆನ್ಸಿ ರೌಂಡಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿರಲ್ಲ ಆ ಅಭ್ಯರ್ಥಿಗಳಿಗೆ ಮಾಪಪ್ ರೌಂಡನ್ನು ಕಂಡಕ್ಟ್ ಮಾಡ್ತಾರೆ ಮಾಪಪ್ ರೌಂಡನ್ನು ನಾವು ಸೆಕೆಂಡ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತಲೂ ಕೂಡ ಕರಿತೀವಿ ಸೆಕೆಂಡ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ದ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್ ಇನ್ second extended round, those students only eligible for the mop-up round. Okay, next nodadadre mop-up round yavag start agutte. Okay, mop-up round December 12 athwa 13. So December 12th or 13th start agbodu. These are the probable dates. ಓಕೆ ಈ ಪ್ರೊಪೋಸಲ್ ಡೇಟ್ಸು ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಫಿಷಿಯಲಿ ಅವರ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಏನಕ್ಕಪ್ಪ ಅಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಬಿಕಾಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಅವರು ಡಿಸೆಂಬರ್ 3 ಸಂಜೆ 5:30 ಡೆಡ್ಲೈನ್ ಕೊಟ್ಟಿದ್ದಾರೆ ಅಡ್ಮಿಷನ್ ಆಗೋದಕ್ಕೆ ಓಕೆ ಡಿಸೆಂಬರ್ 3 ಸಂಜೆ 5:30ಗೆ ಡೆಡ್ಲೈನ್ ಕೊಟ್ಟಿದ್ದರೆ ಯಾಕೆ ಡಿಸೆಂಬರ್ 12 ಮತ್ತು 13ರಲ್ಲಿ ಅಷ್ಟೊಂದು ಡಿಲೇ ಆಗಿ ಮಾಪಪ್ ರೌಂಡನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆಯಿತಾ ನಿಮಗೆ ಗೊತ್ತಿರಲಿ ನಿಮ್ಮ ಗಮನಕ್ಕೋಸ್ಕರ ಆಯಿತಾ ಸುಪ್ರೀಂ ಕೋರ್ಟ್ ಅವರು ಸ್ಟೇಟ್ ಗೌರ್ನಮೆಂಟ್ ಅಥವಾ ಕೆ ಎಗೆ ಒಂದು ಡೈರೆಕ್ಷನ್ ಕೊಡ್ತಾರೆ ಏನಪ್ಪ ಡೈರೆಕ್ಷನ್ ಅಂದರೆ ಇಂಜಿನಿಯರಿಂಗ್ ಅಡ್ಮಿಷನ್ ಪ್ರೋಸೆಸ್ಸನ್ನು ನೀವು ನವೆಂಬರ್ 30ರೊಳಗಡೆ ಕಂಪ್ಲೀಟ್ ಮಾಡಬೇಕು they have given deadline for the admission process of engineering okay it is November 30 ಓಕೆ ಅದಾದಮೇಲೆ ಏನೇ ಅಡ್ಮಿಷನ್ ಪ್ರೋಸೆಸ್ ಮಾಡ್ತೀನಿ ಅಂದರೂ ಕೂಡ ಓಕೆ ಅವರು ಕೆ ಇ ಅವರು ಓಕೆ ಸುಪ್ರೀಂ ಕೋರ್ಟಿಂದ ಪರ್ಮಿಷನ್ನ ತಗೋಬೇಕಾಗಿರುತ್ತೆ ಓಕೆ ಆ ಸುಪ್ರೀಂ ಕೋರ್ಟಿಂದ ಪರ್ಮಿಷನ್ ತೊಗೊಳಕ್ಕೆ ಈಗ ಆಲ್ರೆಡಿ ಅರ್ಜಿನ ಸಲ್ಲಿಸಿದ್ದಾರೆ ಅಲ್ಲಿಂದ ಇನ್ಫಾರ್ಮೇಷನ್ ಬಂದ ಮೇಲೆ ಅಲ್ಲಿಂದ ಒಪ್ಪಿಗೆ ಬಂದ ಮೇಲೆ ಆಯಿತಾ ಅವರು ಸೆಕೆಂಡ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್ನ ಕಂಡಕ್ಟ್ ಮಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಅವರು ಡೇಟನ್ನು ಆಯಿತಾ ಸ್ಟಾರ್ಟಿಂಗ್ ಡೇಟ್ಸ್ ಆಫ್ ಮಾಪಪ್ ರೌಂಡನ್ನು ಡಿಸೆಂಬರ್ 12 or 13 ಅಂತ ಹೇಳಿದ್ದಾರೆ ಆಯಿತಾ ಇದು ನಿಮ್ಮ ಗಮನಕ್ಕೆ ಎರಡನೇದು ಆಯಿತಾ ಜೊತೆಗೆ ಆಯಿತಾ ಇಲ್ಲಿ ಏನು ಈ ಮಾಪಪ್ ರೌಂಡ್ ಬಗ್ಗೆ ಅಫಿಷಿಯಲಾಗಿ ಪಬ್ಲಿಷ್ ಮಾಡಿದ್ದಾರೆ ಕೆ ಇ ವೆಬ್ಸೈಟಲ್ಲಿ ಅದರಲ್ಲಿ ಒಂದು ಒಳ ಉದ್ದೇಶ ಇದೆ ಏನಪ್ಪ ಒಳ ಉದ್ದೇಶ ಅಂದರೆ ನಿಮಗೆ ಗೊತ್ತಿರಲಿ ಯಾರೆಲ್ಲ ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆಯೋ ಅವರು ನಾನು ಮಾಪಪ್ ರೌಂಡ್ಗೆ ಎಲಿಜಿಬಲ್ಲ ಇಲ್ಲ ಅಂತ ಕನ್ಫ್ಯೂಷನ್ ಇತ್ತು ಅವ್ರ ಮೈಂಡಲ್ಲಿ ಅಂಥ ಸ್ಟೂಡೆಂಟ್ಸ್ಗೆ ಕ್ಲಾರಿಫಿಕೇಷನ್ಗೋಸ್ಕರ ಅವರು ಅಫಿಷಿಯಲ್ ಆಗಿ ಮಾಪಪ್ ರೌಂಡ್ ಬಗ್ಗೆ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಏನಕ್ಕೆ ಅಂದರೆ ಯಾರೆಲ್ಲ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆಯೋ ಅವ್ರಿಗೆ ಇನ್ನೂ ಟೈಮ್ ಇದೆ ಅಡ್ಮಿಷನ್ ಆಗಲಿ ಅಂತ ಅವರು ನಿನ್ನೆ ಅಂದರೆ ದಿನಾಂಕ 1/12/2022 ಪಬ್ಲಿಷ್ ಮಾಡಿದ್ದಾರೆ ಇನ್ನೂ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಅಡ್ಮಿಷನ್ ಆಗೋದಕ್ಕೆ ಟೈಮ್ ಇರುವಾಗಲೇ ಕೂಡ ಅವರು ಮಾಪಪ್ ರೌಂಡ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಯಾರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆಯೋ ಅವರು ಆ ಸಿಕ್ಕಿರುವಂಥ ಸೀಟಲ್ಲಿ ಹೋಗಿ ಅಡ್ಮಿಷನ್ ಆಗಲಿ ಅನ್ನೋದು ಅದು ಒಂದು ಒಳ ಉದ್ದೇಶ ಮಾಪಪ್ ರೌಂಡ್ ಬಗ್ಗೆ ದಿನಾಂಕ 1/12/2022 ಪಬ್ಲಿಷ್ ಮಾಡಿರೋದು ಓಕೆ ನೆಕ್ಸ್ಟ್ ನೋಡೋದಾದರೆ ಓಕೆ ಮಾಪಪ್ ರೌಂಡು ಆಫ್ಲೈನಲ್ಲಿ ನಡೆಯುತ್ತಾ ಅಥವಾ ಆನ್ಲೈನಲ್ಲಿ ನಡೆಯುತ್ತಾ ಓಕೆ ಮೆಜಾರಿಟಿ ಆಫ್ ಟೈಮ್ಸ್ ಮಾಪಪ್ ರೌಂಡ್ ನಡೆಯೋದು ಅಥವಾ ಸೆಕೆಂಡ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ನಡೆಯೋದು ಆಫ್ಲೈನ್ ಮೋಡಲ್ಲಿ ಓಕೆ फिजिकल आगे नावे डाक्यूमेंट्स तक ना के आफीस होगी सीटन सेलेक्ट माड्कोबेकागिरुत्ते आयता। समटाइम्स नंबर्स जास्ति इद्रे अथवा वेकेंसी जास्ति इद्रे आयता सो ऑनलाइन अल्ली नडेसो चांसेस कूड इरुत्ते। ओके सो इदिष्टु माहिति रिगार्डिंग माप अप रौंड। ओके सो ಮುಂಬರುವ ವಿಡಿಯೋಗಳಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೀ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಏಡೆಡ್ ಕಾಲೇಜಲ್ಲಿ ಎಷ್ಟು, ಅನ್ಏಡೆಡ್ ಕಾಲೇಜಲ್ಲಿ ಎಷ್ಟು, ಗವರ್ನಮೆಂಟ್ ಕಾಲೇಜಲ್ಲಿ ಎಷ್ಟು, ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಎಷ್ಟು, ಸೋ ಯಾವ ಕ್ಯಾಟಗರಿಗೆ ಎಷ್ಟು ಫೀಸ್ ಇರುತ್ತೆ ಎಲ್ಲ ಕಾಲೇಜುಗಳಲ್ಲೂ ಅಂತ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ। ಜೊತೆಗೆ ಸೋ ಏನೆಲ್ಲ ಪ್ರಿಪರೇಷನ್ಸ್ ಬೇಕು ನಾನು ಮಾಪ್ ರೌಂಡ್ ಅಟೆಂಡ್ ಮಾಡಬೇಕಾದ್ರೆ ಅಥವಾ ಏನೆಲ್ಲ ದಾಖಲೆಗಳನ್ನು ತಗೊಂಡು ಹೋಗಬೇಕು ನಾನು ಮಾಪ್ ರೌಂಡ್ ಅಲ್ಲಿ ಸೀಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸೋ ಅದರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ। ಸೋ ಇದರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ eligibility for map up round ಬಗ್ಗೆ ಆಯ್ತಾ comment box ಅಲ್ಲಿ comment ಅನ್ನು drop ಮಾಡಿ। so I'll reply for your comments. Okay thank you for watching.